ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನ್ನ ಕುಟುಂಬದೊಟ್ಟಿಗೆ ಈ ಸುಂದರ ಬೆಳಕಿನ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಿಸ್ತಾ ನಿಮಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೀನಿ. ನೋಡಿ ಅಮ್ಮ ಎಷ್ಟು ಮುದ್ದಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ಅಂತ. ವಿಳ್ಯದಲ್ಲೇ ಕರಿಬೇವಿನ ಸೊಪ್ಪನ್ನ ಕೂಡ ಬಿಟ್ಟಿಲ್ಲ. ಬನ್ನಿ ಮನೆ ಒಳಗಡೆ ಹೋಗೋಣ, ಹಾಗೆಯೇ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನನಗೆ ಫೇವ್ರೆಟ್ ಸ್ಥಳ ಅಂದರೆ ಪೂಜಾ ಮಂದಿರ ಅಂತ ಹೇಳ್ಬೋದು. ಇದು ನನ್ನ ತಾಯಿಯ ಐಡಿಯಾ. ಈಗ ನಾನು ದೇವಿ ಅಲಂಕಾರಕ್ಕೆ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಬ್ಲೌಸ್ ಏರಿಸ್ತಾ ಇದ್ದೀನಿ. ಹಾಗೆಯೇ ಯಾವುದೇ ಹಬ್ಬ ಆಗಲಿ ನನಗೆ ದೇವರ ಅಲಂಕಾರ ಮಾಡೋದು ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ಬೆಳಕಿನ ಹಬ್ಬ ಅಂತ ಕರೆಯಲ್ಪಡುವ ಈ ಹಬ್ಬ ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನ, ಕೆಟ್ಟದ್ದರ ಮೇಲೆ ಒಳ್ಳೆಯದರ ಅಧಿಪತ್ಯವನ್ನ ಸೂಚಿಸುತ್ತೆ. ಈ ರೀತಿ ದೇವಿ ಅಲಂಕಾರ ಆದಮೇಲೆ ದೇವಿಗೆ ಮಡಿ ಸೀರೆ ಹಾಗೆ ಆಭರಣಗಳನ್ನು ಕೂಡ ಏರಿಸ್ತಾ ಇದ್ದೀನಿ. ದೀಪಾವಳಿಯನ್ನ ಕೇಡಿನ ಮೇಲೆ ಶುಭದ ವಿಜಯದ ಸೂಚಕವಾಗಿ ಆಚರಿಸ್ತೀವಿ. ಉದಾಹರಣೆಗೆ ಇದೇ ಸಮಯದಲ್ಲಿ ಶ್ರೀರಾಮ ರಾವಣನನ್ನ ಗೆದ್ದಂತಹದ್ದು, ಶ್ರೀಕೃಷ್ಣ ನರಕಾಸುರನನ್ನ ಸಂಹರಿಸಿದಂಥದ್ದು, ಹಾಗೆಯೇ ಬಲಿವಾಮನರ ಕಥೆಯಲ್ಲಿ ಬರುವ ಬಲಿಯ ತ್ಯಾಗ, ಹೀಗೆ ಇನ್ನಿತರ ಪುರಾಣದಲ್ಲಿ ಬರುವಂತಹ ಕಥೆಗಳು ಈ ಒಂದು ದೀಪಾವಳಿಯ ಸಂದರ್ಭದಲ್ಲಾದಂತಹ ಕೇಡಿನ ಮೇಲೆ ಶುಭದ ವಿಜಯದ ಸೂಚಕವನ್ನು ಸೂಚಿಸುತ್ತೆ. ಇನ್ನು ಹಬ್ಬ ಅಂದ ತಕ್ಷಣ ರುಚಿ ರುಚಿಯಾದ ಅಡುಗೆ ಮಸ್ಟ್ ಅಂಡ್ ಶುಡ್. ನೋಡಿ ಅಮ್ಮ ಮತ್ತು ಅಜ್ಜಿ ಪೂರ್ತಿಯಾಗಿ ಅಡುಗೆ ಮನೆಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಅಡುಗೆ ಆದಮೇಲೆ ಫೈನಲ್ ಆಗಿ ದೇವಿ ಪೂಜಾಲಂಕಾರ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ಕೂಡ ಸೈಡಲ್ಲಿ ವಿಘ್ನ ವಿನಾಶಕ ಮುದ್ದು ಗಣೇಶನಿಗೆ ಮನೆಯಲ್ಲೇ ಇದ್ದಂತಹ ವಸ್ತುಗಳನ್ನು ಬಳಸಿ ಡೆಕೋರೇಟ್ ಮಾಡಿದೆ. ಎಸ್, ನನ್ನ ಕೆಲಸ ಏನೋ ಮುಗಿತು, ಹೊಟ್ಟೆ ತುಂಬಾ ಹಸಿತಾ ಇದೆ. ಬಿಸಿ ಬಿಸಿ ವಡೆ ರೆಡಿ ಆಗ್ತಾ ಇದೆ. ನಂದು ಊಟ ಆಯಿತು, ಬಟ್ ಅಮ್ಮ ಆಲ್ರೆಡಿ ಪೂಜೆ ಮುಗಿಸಿ ಎಡೆ ಲೈಟು ಎಲ್ಲ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ರೆಡಿ ಆಗೋ ಸಮಯ. ಈ ಬಳೆಗಳನ್ನು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡಿದ್ದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇನ್ನೂ ಹಬ್ಬಕ್ಕೆ ಹೊಸ ಬಟ್ಟೆ ಕೂಡ ರೆಡಿ ಇತ್ತು. ಈಗ ನಾನು ಓವರ್ಆಲ್ ಆಗಿ ಪೂರ್ತಿಯಾಗಿ ರೆಡಿ ಆದೆ. ಅಮ್ಮ ಬಿಸಿ ಬಿಸಿಯಾದ ಹೋಳಿಗೆ ಮಾಡ್ತಾ ಇದ್ರು, ಸೊ ನಾನು ಕೂಡ ಹೋಳಿಗೆ ಮಾಡಿದೆ. ಅಡುಗೆ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಬೇರೆ ಯಾವ ಕೆಲಸದಲ್ಲೂ ಇಷ್ಟು ಖುಷಿ ಕೊಡಲ್ಲ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಪ್ರತಿಯೊಬ್ಬರೂ ಕೂಡ ಪೂರ್ತಿಯಾಗಿ ಅಲ್ಲದೆ ಇದ್ರು ಸ್ವಲ್ಪ ಮಟ್ಟಿಗೆ, ಅಂದರೆ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಇರುವಷ್ಟು, ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದರೆ ಜೀವನದಲ್ಲಿ ಇದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಸಾಕಷ್ಟು ಏರುಪೇರುಗಳು ಖಂಡಿತ ಇರುತ್ತೆ. ಅಂಥ ಸಂದರ್ಭದಲ್ಲಿ ಊಟಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬಹಳ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಬೇಸಿಕ್ ಆಗಿ ಅಡುಗೆ ಕಲಿಯೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಸಹಾಯಕ ಅಂತ ಹೇಳ್ಬೋದು. ಸೊ ನೋಡಿ ಈ ರೀತಿಯಾಗಿ ಹೋಳಿಗೆ ಬಡಿದು ಹೋಳಿಗೆ ರೆಡಿ ಮಾಡಿದೆ. ದೇವಿಯನ್ನು ಸುಂದರವಾಗಿ ಅಲಂಕಾರ ಮಾಡಿ ಮನಸ್ಸಿಟ್ಟು ಪೂಜೆ ಮಾಡಿ ಮಾಡಿದ ರುಚಿ ರುಚಿಯಾದ ಅಡುಗೆಗಳನ್ನು ನೈವೇದ್ಯ ಮಾಡೋದು ಕೂಡ ಈ ಒಂದು ಪೂಜೆಯ ಭಾಗ. ಹಾಗೆಯೇ ಮಹಿಳೆಯರನ್ನು ಕರೆದು ಉಡಿ ತುಂಬೋದು ಕೂಡ ಈ ಒಂದು ಹಬ್ಬದ ಮುಖ್ಯವಾದ ಆಚರಣೆಯಾಗಿದೆ. ದೀಪಾವಳಿ ಅಂದಾಕ್ಷಣ ನೆನಪಾಗೋದು ಉರಿಯುವ ದೀಪ, ಪೂಜೆ, ಪಟಾಕಿ ಸದ್ದು, ಜೊತೆಗೆ ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣುವಂತಹ ಕಣ್ಣಿಗೆ ಮುದ ನೀಡುವ ಗೂಡು ದೀಪಗಳು. ಹಬ್ಬದ ವಾತಾವರಣ ಕತ್ತಲೆಯಿಂದ ಬೆಳಕಿನೆಡೆಗೆ,
ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುತ್ತಾ ಸದಾ ಉರಿಯುತ್ತಾ ಎಲ್ಲರ ಪಾಲಿನ ಬೆಳಕಾಗಬೇಕು ಎಂಬ ಸಂದೇಶ. ಬೆಳಕಿನ ಅಂಧಕಾರವನ್ನು ಹೋಗಲಾಡಿಸಿ ಬೆಳಕು ಮೂಡುವಂತೆ ಹಬ್ಬವನ್ನ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವುದು ಪರಂಪರೆಯಾಗಿ ನಡ್ಕೊಂಬಂದಿದೆ. ಈ ರೀತಿ ಹಬ್ಬದ ಮಹತ್ವ ತಿಳಿದು ದೀಪಾವಳಿಯನ್ನ ಆಚರಿಸೋಣ. ಹೊರದೇಶದಿಂದ ಬರುವಂತಹ ಪಟಾಕಿಗಳನ್ನು ತ್ಯಜಿಸಿ ಸ್ವದೇಶಿ ಪಟಾಕಿಗಳನ್ನ ಹಿತವಾಗಿ ಮಿತವಾಗಿ ಜಾಗರೂಕತೆಯಿಂದ ಬಳಸೋಣ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿರುವಂತಹ ಪ್ರಾಣಿಗಳು ಅಥವಾ ಹೊರಗಡೆ ಓಡಾಡ್ತಿರುವಂತಹ ಪ್ರಾಣಿಗಳ ಮೇಲೆ ಕಾಳಜಿ ಇರಲಿ, ಹಾಗೆಯೇ ಮನೆಯಲ್ಲಿರುವಂತಹ ಪುಟ್ಟ ಪುಟ್ಟ ಪುಟಾಣಿ ಮಕ್ಕಳ ಮೇಲೆ ಕೂಡ ದಯವಿಟ್ಟು ಕಾಳಜಿಯಿಂದ ಪಟಾಕಿಗಳನ್ನು ಬಳಸಿ. ಏನದು ಪಟಾಕಿ ತಂದಿದ್ದೀನಿ, ಹೊಡೆಯಂಗಿಲ್ಲ, ಆದ್ರೂ ಕೂಡ ಸಂಪ್ರದಾಯವಾಗಿ ಸ್ವಲ್ಪ ಬಿಡಿಯಿಸ್ತೇನೆ. ಓಕೆ, ಥ್ಯಾಂಕ್ ಯು ಅಪ್ಪಾಜಿ, ಧನ್ಯವಾದ. ಸೋ ಅಪ್ಪಾಜಿ ಹೊರಗಡೆ ಹೋಗಿ ನನಗೆ ಪಟಾಕಿ ತಗೊಂಬಂದು ಕೊಟ್ಟಿದ್ದಾರೆ, ಅದು ಸುರ್ಸುರ್ ಬತ್ತಿ ಬಾಲಂಗೋಜಿ ತಂದು ಕೊಟ್ಟಿದ್ದಾರೆ. ಪಟಾಕಿ ಅಜ್ಜಿ ಬನ್ನಿ, ಅಪ್ಪಾಜಿ ಬನ್ರಿ. ಸೀರಿಯಸ್ಲಿ ತುಂಬಾನೇ ಖುಷಿ ಆಗ್ತಿದೆ, ಯಾಕಂದ್ರೆ ನಾನು ಲಾಸ್ಟ್ ಪಟಾಕಿ ಹೊಡೆದಿದ್ದು ನನಗೆ ನೆನಪಿರೋ ಹಾಗೆ 7ನೇ ಕ್ಲಾಸಲ್ಲಿ. ಸೊ ಜಸ್ಟ್ ಇಮ್ಯಾಜಿನ್ ಆಫ್ಟರ್ ಸೋ ಲಾಂಗ್ ಟೈಮ್ ಅದು ಫ್ಯಾಮಿಲಿ ಒಟ್ಟಿಗೆ ಪಟಾಕಿ ಹೊಡಿತಾ ಇದ್ದೀನಿ. ಬಟ್ ನಮ್ಮ ಅಪ್ಪಾಜಿ ಎಷ್ಟು ಸ್ಮಾರ್ಟ್ ಅಂದರೆ ಒಂದೇ ಬಾಕ್ಸ್ ಚಂದ್ರಿ ಕಡ್ಡಿ, ಒಂದೇ ಬಾಕ್ಸ್ ಹೆಸರು ಬತ್ತಿ, ಒಂದೇ ಬಾಕ್ಸ್ ಹೂಕುಂಡ ತೊಗೊಂಬಂದಿದ್ದಾರೆ. ಸೊ ಇಷ್ಟರಲ್ಲೇ ಮ್ಯಾನೇಜ್ ಮಾಡಿ ಮಜಾ ಮಾಡ್ತಾ ಇದ್ದೀನಿ. ಸೊ ಕಮ್, ಲೆಟ್ಸ್ ಹ್ಯಾವ್ ಫನ್. ಉರಿದು ಆರುವ ಮಧ್ಯೆ ಪ್ರಜ್ವಲಿಸಿ ಬೇರೆಯವರಿಗೆ ಬೆಳಕಾಗುವ ದೀಪದಂತೆ ನಾವು ಕೂಡ ಬೇರೆಯವರ ಬಾಳಲ್ಲಿ ಬೆಳಕಾಗಿ ಅಂಧಕಾರವನ್ನ ಹೋಗಲಾಡಿಸುವಲ್ಲಿ ಮುಖ್ಯ ಪಾತ್ರವಾಗಿರೋಣ. ಐ ಲವ್ ಯು. ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಅಜ್ಜಿ ವಿಶ್ ಮಾಡ್ತಾರೆ. ಅಜ್ಜಿ ಬನ್ರಿ, ಇಲ್ಲಿ ಎಲ್ರಿಗೂ ದೀಪಾವಳಿ ಹಬ್ಬದ ವಿಶ್ ಮಾಡಿ. ಅಜ್ಜಿನ ಎಲ್ರು ವಿಡಿಯೋದಲ್ಲಿ ನೋಡಿರ್ತೀರಾ, ಎಲ್ರಿಗೂ ಶುಭಾಶಯ ಹೇಳಿ. ಎಲ್ಲರಿಗೂ ಶುಭಾಶಯ. ಏನೋ ಹೇಳಿದ್ರಲ್ಲ ಈಗ, ಏನೋ ಈಗಿಂದ ಮಾಡಿದ ಎಲ್ಲಾ ಈ ಕೆಲಸಗಳು ಪೂಜೆಗಳು ಈ ಕೊನೆಯ ಘಟ್ಟದ ಊಟದ ಸಲುವಾಗಿ, ಅಷ್ಟೇ ಹೋಳಿಗೆ ಊಟದ ಸಲುವಾಗಿ. ಮತ್ತೆ ಬನ್ರಿ. ಕೊನೆಯದಾಗಿ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಮನೆಯ ದೀಪಾವಳಿ ಆಚರಣೆಯಲ್ಲಿ ನೀವು ಬಂದು ಭೇಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ದೀಪಾವಳಿ ನಿಮ್ಮ ಮನೆಗಳನ್ನಷ್ಟೇ ಅಲ್ಲ, ಮನೆಗಳನ್ನ ಕೂಡ ಸದಾ ಬ್ಯೂಟಿಫುಲ್ ಆಗಿ ಬೆಳಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆಯ ಆಲೋಚನೆಗಳನ್ನ ಮಾಡಿ ಯಾವಾಗ್ಲೂ ನಗ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.